ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನೆಲ್ ಈ ದಿನ ನಮ್ಮ ಮೊದಲ ರೆಸಿಪಿಯನ್ನು ನನ್ನ ಜೊತೆ ಶೇರ್ ಮಾಡ್ತಿದ್ದೇವೆ ಈ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಸಿಂಪಲ್ ಆಗಿ ಸರಳ ಪದಾರ್ಥಗಳನ್ನು ಬಳಸಿ ಬೇಗನೆ ರೆಸಿಪೀಸನ್ನು ಯಾರು ಬೇಕಾದರೂ ಮಾಡಬಹುದು ನಾವು ಶೇರ್ ಮಾಡುವಂಥ ಎಲ್ಲ ರೆಸಿಪೀಸ್ಗಳು ಬಹಳ ಸಿಂಪಲ್ ಆಗಿರುತ್ತೆ ಈ ಸಿಂಪಲ್ ರೆಸಿಪೀಸನ್ನು ನೀವು ಡೆಲಿಷಿಯಸ್ ಆಗಿ ಮಾಡಬೇಕಾ ಹಾಗಾದರೆ ಈ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ದಿನ ನಾವು ಆರೋಗ್ಯಕರವಾದಂತಹ ರಾಗಿ ಹಾಲು ಬಾಯನ್ನು ಹೇಗೆ ಮಾಡೋದನ್ನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಇದಕ್ಕೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೇನೆ ಈ ರಾಗಿ ಹಿಟ್ಟನ್ನು ನಿಮ್ಮ ಮನೇಲಿ ಲಭ್ಯವಿರುವಂಥ ರಾಗಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ನೆನೆಸಿ ಮಾಡೋದು ನಿಮಗೆ ಬಹಳ ಲೆಂತಿ ಪ್ರೊಸೆಸ್ ಅನ್ನಿಸ್ಬೋದು ಈ ಮುಕ್ಕಾಲು ಕಪ್ಪು ರಾಗಿ ಹಿಟ್ಟಿಗೆ ನಾನು ಒಂದು ಕಪ್ಪು ಆಗುವಷ್ಟು ತೆಂಗಿನ ತುರಿಯನ್ನು ಹಸಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಹಾಗೂ ಮುಕ್ಕಾಲು ಕಪ್ಪಿಗೆ ಒಂದು ಕಪ್ಪಷ್ಟು ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ ನಿಮಗೆ ಬೆಲ್ಲ ಸಾಕಾಗಲ್ಲ ರುಚಿ ಅಂದರೆ ಸ್ವೀಡ್ ಸಾಕಾಗಲ್ಲ ಅಂದರೆ ಸ್ವಲ್ಪ ಹೆಚ್ಚಿಗೆ ಬೆಲ್ಲವನ್ನು ಹಾಕೋಬೋದು ನಾನು ಈ ರೆಸಿಪಿಗೆ ಎಂಟರಿಂದ ಹತ್ತು ಬಾದಾಮಿಯನ್ನು ತೊಗೊಂಡಿದ್ದೇನೆ ಬಾದಾಮಿ ಆಪ್ಷನಲ್ಲು ಬಾದಾಮಿ ಇಲ್ಲ ಅಂದರೂ ಕೂಡ ಈ ನಾಲ್ಕು ಪದಾರ್ಥಗಳನ್ನ ಬಳಸಿ ಕೂಡ ನೀವು ಮಾಡಬಹುದು ಗೋಡಂಬಿ ಇದ್ರೆ ಗೋಡಂಬಿನೂ ಹಾಕ್ಕೊಳ್ಬಹುದು ಹಾಗಾದರೆ ಈ ಆರೋಗ್ಯಕರವಾದಂತಹ ರಾಗಿ ಹಾಲುಬಾಯನ್ನು ಮಾಡುವ ವಿಧಾನ ಹೇಗೆ ಈ ಆರೋಗ್ಯಕರವಂತಹ ರಾಗಿ ಹಾಲುಬಾಯಿ ಮಾಡುವ ವಿಧಾನ ಬಹಳ ಸಿಂಪಲ್ ನಾವು ಇದಕ್ಕೆ ಒಂದು ಮಿಶ್ರಣವನ್ನು ತಯಾರು ಮಾಡ್ಕೊಳ್ಬೇಕು ಆ ಮಿಶ್ರಣಕ್ಕೆ ನಾವು ಹಸಿನ ಹಸಿ ತೆಂಗಿನಕಾಯಿ ಗೋಡಂಬಿ ಗೋಡಂಬಿ ಅಂದರೆ ಬಾದಾಮಿ ಅಥ್ವಾ ಮತ್ತು ಏಲಕ್ಕಿಯನ್ನು ರುಬ್ಕೊಂಡಿದ್ದೇನೆ ಈ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಹೀಗೆ ನಿಧಾನವಾಗಿ ರುಬ್ಬಿದ್ದೀನಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಬಾದಾಮಿ ಹಾಗೂ ಎರಡು ಏಲಕ್ಕಿಯ ಹಾಕಿ ನಾನು ರುಬ್ಕೊಂಡಿದ್ದೀನಿ ಈ ಪೇಸ್ಟ್ನ ನಿಧಾನಕ್ಕೆ ಈ ಥರ ಹಾಲನ್ನು ಶೋಧಿಸ್ಕೊಳ್ಳಿ ಈ ಥರ ಶೋಧಿಸ್ಕೋಬೇಕು ನೀವು ಗಮನಿಸ್ತಿರ್ಬೋದು ಅದು ಸ್ವಲ್ಪ ಗಟ್ಟಿ ಇದೆ ನಾವು ಎರಡರಿಂದ ಮೂರು ಸಲ ಅದನ್ನು ನಾವು ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಹೋಗಿ ಆಗ ಹಾಲು ಬಿಟ್ಕೊಳುತ್ತೆ ಹೀಗೆ ಹಸಿ ತೆಂಗಿನಕಾಯಿ ಬಾದಾಮಿ ಹಾಗೂ ಎರಡು ಏಲಕ್ಕಿಯನ್ನು ನಾನು ಏನು ಮಾಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ನ ಈ ಥರ ಒಂದು ಸೋಸುವಂತಹ ಒಂದು ಜರಡಿ ಇದ್ದರೆ ನಿಮ್ಮ ಅಲ್ಲಿ ದೊಡ್ಡದಿದ್ದರೆ ಅದನ್ನು ಹಾಕ್ಕೊಂಡು ಬೇಗನೆ ಮಾಡ್ಕೊಳ್ಬಹುದು ಸೊ ಈ ಥರ ನೀರಿನ ಅಂಶ ಎಲ್ಲ ಹಾಲನ್ನು ನಾವು ಆ ತೆಂಗಿನಕಾಯಿಯಿಂದ ತೆಗಿಬೇಕು ಈ ಥರ ನೀವು ಒಂದು ಸ್ಪೂನನ್ನು ಬಳಸಿ ನಿಧಾನವಾಗಿ ಹಾಲನ್ನು ಶೋಧಿಸ್ಕೊಳ್ಳಿ ಹೀಗೆ ನಾನು ಎರಡರಿಂದ ಮೂರು ಸಲ ರುಬ್ಕೊಂಡು ಈ ಥರ ಹಾಲನ್ನು ನಾನು ಶೋಧಿಸ್ಕೊಂಡಿದ್ದೀನಿ ಸೊ ಈಗ ಈ ಹಾಲಿಗೆ ನಾವು ಏನು ಮಾಡಬೇಕು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ಇಷ್ಟು ಹಾಲಿಗೆ ನಾನು ಮುಕ್ಕಾಲ್ ಕಪ್ಪಷ್ಟು ರಾಗಿ ಹಿಟ್ಟನ್ನು ಅಂದರೆ ಕ್ಲೀನ್ ಮಾಡ್ಕೊಂಡಿರೋ ರಾಗಿ ಹಿಟ್ಟನ್ನು ಇದ್ದೀನಿ ರಾಗಿ ಇಲ್ಲಾಂದರೆ ರಾಗಿ ಹಿಟ್ಟಿದ್ರೆ ಸಾಕು ಬೇಗ ರಾಗಿ ಹಾಲುಬಾಯನ ಮಾಡಬಹುದು ಹೀಗೆ ಆ ಹಾಲಿಗೆ ರಾಗಿ ಹಿಟ್ಟನ್ನು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಬರಬಾರ್ದು ಹೀಗೆ ಕೈಯಲ್ಲಿ ಕೈಯನ್ನು ಉಪಯೋಗಿಸಿ ನೀವು ಅದನ್ನು ಗಂಟು ಬರೆದಂತೆ ನೀಟಾಗಿ ಕಲಿಸ್ಕೊಳ್ಳಿ ಯಾಕೆಂದರೆ ಗಂಟಿದ್ರೆ ನೀವು ಮಾಡುವಂಥ ಹಾಲು ಬಾ ರಾಗಿ ಹಾಲು ಬಾಯಿ ಸರಿಯಾಗಿ ಬರಲ್ಲ ಸೊ ಕೈಯನ್ನು ಉಪಯೋಗಿಸಿ ಸ್ಪೂನಲ್ಲಿ ಅದು ನಿಮಗೆ ಕನ್ಸಿಸ್ಟೆನ್ಸಿ ಬರದೇ ಇರ್ಬೋದು ಈಗ ನಾನು ಕಾಯಲಿಕ್ಕೆ ತಾವವನ್ನು ಇಟ್ಟಿದ್ದೇನೆ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಮುಳುಗುವಷ್ಟು ಅಂದರೆ ಬೆಲ್ಲ ಮುಳುಗುವಷ್ಟು ನೀರನ್ನು ಇದ್ದೀನಿ ನೋಡಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಯಾಕೆಂದರೆ ನಾನು ಆ ಇಟ್ಟಿಗೆ ಸಾಕಾಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸೊ ಇದು ಸ್ವಲ್ಪ ಪಾಕ ಏನು ಬೇಡ ಬೆಲ್ಲ ಕರಗಿದ್ರೆ ಸಾಕು ನಾನು ಯಾಕೆ ಈ ಬೆಲ್ಲವನ್ನು ನೀರಲ್ಲಿ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ ಅಂದರೆ ಸೊ ಅದರಲ್ಲಿ ಸ್ವಲ್ಪ ಏನಾದರೂ ಕಡ್ಡಿ ಏನಾದರೂ ಇದ್ದರೆ ಕಲ್ಲಿದ್ದರೆ ಅದನ್ನು ತೆಗಿಯೋದಕ್ಕೆ ಇದು ಸಹಕಾರಿಯಾಗುತ್ತೆ ಈ ಥರ ನೀವು ಏನು ಮಾಡಿ ಬೆಲ್ಲವನ್ನು ನೀರು ಹಾಕಿ ಕರಗಿಸ್ಕೊಳ್ಳಿ ಅದನ್ನು ನಾವು ಆ ಪಾಕವನ್ನು ಏನು ಮಾಡಿದ್ದೇವೆ ಆ ನೀರು ಬೆಲ್ಲದ ನೀರನ್ನು ಅದಕ್ಕೆ ಹಾಕಿ ಮಿಶ್ರಣ ಮಾಡಿದ್ದೇನೆ ಆ ಹಾಲಿಗೆ ಶೋಧಿಸ್ಕೊಂಡಿದ್ದೀನಿ ಈಗ ಅದೇ ತವನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತವ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನೇನು ಮಿಶ್ರಣ ಮಾಡಿಕೊಂಡಿದ್ದೆ ಹಾಲು ಮತ್ತು ಅದಕ್ಕೆ ಶೋಧಿಸ್ಕೊಂಡಿರುವಂಥ ಬೆಲ್ಲದ ಹಾಲು ಎರಡು ಒಟ್ಟಿಗೆ ಇದೆ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ತವ ಮೇಲೆ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಕೊಳ್ಳಿ ಸೊ ಮೀಡಿಯಮಲ್ಲೇ ಇಟ್ಕೊಳ್ಳಿ ನೀವು ಜಾಸ್ತಿ ಉರಿ ಇಟ್ಕೋಬೇಡಿ ಮೀಡಿಯಮ್ ಉರಿಯಲ್ಲಿಯೇ ಇದನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಉರಿ ಜಾಸ್ತಿ ಇಷ್ಟು ಇಟ್ಟರೆ ಗಂಟಾಗುವ ಸಾಧ್ಯತೆಗಳು ಹೆಚ್ಚು ಇದು ನೀವು ಕೈ ಬಿಡದೆ ಅದನ್ನು ಕೈ ಆಡಿಸ್ತಾ ಇರಬೇಕು ಸೊ ಹೀಗೆ ಐದರಿಂದ ಹತ್ತು ನಿಮಿಷಗಳ ಕಾಲ ಏನು ಮಾಡಬೇಕು ಅದನ್ನು ಕೈಯಾಡಿಸ್ತಾ ಇರಬೇಕು ಆರೋಗ್ಯಕರವಾದಂತಹ ರಾಗಿ ಹಾಲು ಬಾಯಿ ಅಂತ ನೀವು ಮನೆಯಲ್ಲಿ ಮಾಡಬಹುದು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಸೊ ಇದನ್ನು ಕೈ ಬಿಡದೆ ಕೈಯಾಡಿಸ್ತಾ ಇರಿ ನಿಮಗೆ ತಿಕ್ನೆಸ್ ಗೊತ್ತಾಗುತ್ತೆ ಸೊ ತಿಕ್ಕಾಗ್ತಾ ಬರುತ್ತೆ ಆ ನೀರಿನ ಅಂಶ ಏನಿದೆ ಅದರಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಅದನ್ನು ಹೀಗೆ ಆಡಿಸ್ತಾ ಇರಬೇಕು ಸೊ ನಾನು ಇದಕ್ಕೆ ಯಾವುದೇ ಹಾಲು ಏನೂ ಬಳಸ್ತಿಲ್ಲ ಸೊ ರಾಗಿನೇ ಒಂದು ಹೆಲ್ದಿ ಪದಾರ್ಥ ಅದನ್ನು ನಾವು ಈ ರೀತಿ ಕೂಡ ನಾವು ನಮ್ಮ ದೇಹಕ್ಕೆ ತಗೊಳ್ಬಹುದು ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಕೈಯಾಡಿಸ್ತಾ ಇರಬೇಕು ಮೀಡಿಯಮ್ ಹಬೆಯಲ್ಲೇ ನೀವು ಅದನ್ನು ಬೇಯಿಸಿ ಮೀಡಿಯಮ್ ಹುರಿಯಲ್ಲೇ ಇರಲಿ ಸೊ ಈ ಥರ ಕಲಿಸ್ಕೊಳ್ತಾ ಬನ್ನಿ ಅದು ತಿಕ್ನೆಸ್ ನಿಮಗೆ ಗೊತ್ತಾಗ್ತಿರುತ್ತೆ ನೋಡಿ ಇದೆ ನೋಡಿ ಈ ತಿಕ್ನೆಸ್ ಬಂದಿದೆ ಈ ತಿಕ್ನೆಸ್ಸಿಗೆ ಬರಬೇಕದು ಮಾಡ್ತಾಯಿದ್ರೆ ನಿಮಗೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡ್ರೆ ಅದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಚೆನ್ನಾಗಾಗಿದೆ ಇದು ಒಂದು ಗಂಟು ಇಲ್ಲ ಸೊ ನೀವು ಹಾಗೆ ಕೈ ಬಿಡದೆ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾ ಇರಿ ಅದನ್ನು ಆಡಿಸ್ತಾ ಕೈ ಕೈಯಾಡಿಸ್ತಾ ಬನ್ನಿ ಸೊ ಈ ತಿಕ್ನೆಸ್ಗೆ ತಗೊಂಬರ್ಬೇಕು ನೀವು ಈಗ ತಿಕ್ನೆಸ್ಸಿಗೆ ತೊಗೊಂಬನ್ನಿ ನೋಡಿ ಇದು ಆಗ್ತಾಯಿದೆ ಇವಾಗ ತಳ ಬಿಡ್ತಾ ಇದೆ ನೋಡಿ ಚೆನ್ನಾಗಿ ಬೇಯಬೇಕದು ಅದರಲ್ಲಿ ಏನೇನು ಲಿಕ್ವಿಡ್ ಅಂಶ ಇದೆ ನೀರಿನ ಅಂಶ ಇದೆ ಅದೆಲ್ಲ ಏನಾಗಬೇಕು ಕಡಿಮೆ ಆಗಬೇಕು ಆ ನೀರಿನ ಅಂಶ ಎಲ್ಲ ಹೋಗಬೇಕು ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ರಾಗಿ ಹಾಲುಬಾಯಿ ರುಚಿಕರವಾದಂಥ ರಾಗಿ ಹಾಲುಬಾಯಿ ರೆಡಿ ಆಯಿತು ಅಂತ ಸೊ ನೋಡ್ಕೊಳ್ಳಿ ಆ ತಿಕ್ನೆಸ್ ನಿಮಗೆ ಗೊತ್ತಾಗುತ್ತೆ ಗಟ್ಟಿ ಆಗಬೇಕು ಅದು ನಿಮಗೆ ಕಟ್ ಮಾಡುವಂಥ ಅದಕ್ಕೆ ಬರಬೇಕು ಅದು ಪ್ಲೇಟಿಗೆ ಹಾಕಿ ಅದು ಮೇಲೆ ಕಟ್ ಮಾಡೋಕ್ಕೆ ಬರಬೇಕು ಅದು ಆ ಗಟ್ ಆ ಏನು ಮಾಡಬೇಕು ಆ ತಿಕ್ನೆಸ್ ಬರೋವರೆಗೂ ನೀವು ಏನು ಮಾಡಬೇಕು ಗ್ಯಾಸನ್ನ ಮೀಡಿಯಮ್ ಹಬೆಯಲ್ಲಿ ಇಟ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಅದನ್ನು ಕಲಿಸ್ತಾ ಇರಬೇಕು ಕೈ ಮಾತ್ರ ಬಿಡಬಾರ್ದು ಯಾಕೆಂದರೆ ಗಂಟಾಗುತ್ತೆ ಅದು ಬೇಯ್ತಾ ಇರುತ್ತಲ್ವ ಸೊ ಇದಾಗಿದೆ ಇವಾಗ ನಾನು ಇದನ್ನು ಒಂದು ತುಪ್ಪ ಸಾವಿರಿರುವಂಥ ಪ್ಲೇಟ್ಗೆ ಇದ್ದೀನಿ ನೋಡಿ ಈ ತಿಕ್ನೆಸ್ ಬಂದಿದೆ ಈ ತಿಕ್ನೆಸ್ ಬಂದರೆ ಸಾಕು ಸೊ ಈ ಥರ ಹಾಕ್ಕೊಳ್ಳಿ ನೋಡಿ ಆ ಥಿಕ್ನೆಸ್ ಬಂದಿದೆ ಸೇಮ್ ಚಾಕ್ಲೇಟ್ ಕೇಕ್ ಮಾಡೋ ಥರ ಇದೆ ಅಲ್ವಾ ಸೊ ಇದು ಚಾಕ್ಲೇಟೆಲ್ಲ ಆರೋಗ್ಯಕರವಾದಂತಹ ರಾಗಿ ಹಾಲು ಬಾಯಿ ಸೊ ಈ ಥರ ಹಾಕ್ಕೊಳ್ಳಿ ಈ ಥರ ಪ್ಲೇಟ್ಗೆ ಅದನ್ನು ಹರಡ್ಕೊಳ್ಳಿ ಈ ಬಿಸಿ ಕಂಪ್ಲೀಟಾಗಿ ಕಡಿಮೆ ಆಗಬೇಕು ಒಳಗಡೆ ಎಲ್ಲ ಆ ಲಿಕ್ವಿಡ್ ಅಂತ ಏನಿರುತ್ತೆ ಅದು ಕಂಪ್ಲೀಟಾಗಿ ಮೇಲೆ ಗಟ್ಟಿ ಆಗುತ್ತೆ ಸೊ ಅದನ್ನು ಏನು ಮಾಡಿ ಹಾರೋದಕ್ಕೆ ಮೂವತ್ತರಿಂದ ನಲ್ವತ್ತು ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಬಿಡಿ ಅದು ಹಾರೋದಕ್ಕೆ ಸೊ ಈ ಥರ ಪ್ಲೇಟ್ಗೆ ಹರಡ್ಕೊಳ್ಳಿ ಈಗ ಹರ್ಕೊಂಡ್ರೆ ಬೇಗ ಅದು ಡ್ರೈ ಆಗಿಬಿಡುತ್ತೆ ನೋಡಿ ಈ ಥರ ಹಾಕಿ ಹರಡ್ಕೋಬೇಕು ಸೊ ಈ ಬಿಸಿ ಎಲ್ಲ ಕಂಪ್ಲೀಟಾಗಿ ಕರಗಿದ್ಮೇಲೆ ಬಿಸಿಯೆಲ್ಲ ಹಾ ಹೋದ್ಮೇಲೆ ಈ ಥರ ಆಗುತ್ತೆ ಸೊ ಇದನ್ನು ನಾವೇನು ಮಾಡಬೇಕು ಈಗ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ಸೊ ನಿಮಗೆ ಯಾವ ಶೇಪಿಗೆ ಬೇಕೋ ಅದು ಆ ಶೇಪಿಗೆ ಕಟ್ ಮಾಡ್ಕೋಬೇಕು ನಿಧಾನವಾಗಿ ಸ್ವಲ್ಪ ಅದು ತೆಳು ಅನಿಸಿದ್ರೆ ನಿಮಗೆ ಏನು ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಡಿ ಸೊ ಕಟ್ ಮಾಡಿದ ಕೂಡ ಅದಕ್ಕೆ ಗಟ್ಟಿ ಆಗಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಕೂಡ ಇಡ್ಬೋದು ನೀವು ಮೂವತ್ತರಿಂದ ನಲ್ವತ್ತು ನಿಮಿಷ ಬಿಟ್ಟರೆ ಸಾಕು ಗಟ್ಟಿಗೆ ಬರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಕಟ್ ಮಾಡಬೇಕಾದ್ರೆ ಗಟ್ಟಿ ಇದೆಯಾ ಇಲ್ಲ ಸ್ವಲ್ಪ ಇನ್ನೂ ಹಸಿ ಇದೆಯಾ ಆವಾಗ ಇನ್ನೊಂದು ಹತ್ತು ನಿಮಿಷ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನಾನಿವಾಗ ಈ ಥರ ಕಟ್ ಇದ್ದೀನಿ ನೋಡಿ ನಾನು ಕಟ್ ಮಾಡಿದ್ದೀನಿ ಈಗ ಸೊ ಕಟ್ ಮಾಡಿರೋದನ್ನು ನಾನು ಏನು ಮಾಡಿದ್ದೀನಿ ಒಂದು ಪ್ಲೇಟಿಗೆ ನಿಮ್ಮ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹೆಲ್ತಿಯಾದಂಥ ರಾಗಿ ಹಾಲುಬಾಯಿ ಈಗ ಸಿದ್ಧವಾಗಿದೆ ಆರೋಗ್ಯಕರವಂಥ ರಾಗಿ ಹಾಲು ಬಾಯಿ ಸುಲಭವಾಗಿ ನಾವು ಈಗ ತಯಾರು ಮಾಡಿದ್ದೇವೆ ಆರೋಗ್ಯಕರ ರುಚಿಕರ ಅಡುಗೆಗಳನ್ನು ಸಿಂಪಲ್ಲಾಗಿ ಮಾಡಬೇಕಾ ಹಾಗಾದರೆ ಈ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡುವಂಥ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ನಿಮ್ಮ ಟೀಕೆ ಸಲಹೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ನಿಮ್ಮ ಸ್ನೇಹಿತರ ಒಂದು ಪ್ರಯತ್ನಕ್ಕೆ ಇರಲಿ ನಿಮ್ಮ ಸಹಕಾರ ಪ್ಲೀಸ್ ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್ ಈಗಿನ ಸಂದರ್ಭದಲ್ಲಿ ನೀವು ಹುಷಾರಾಗಿರೋದು ಬಹಳ ಮುಖ್ಯ ಧನ್ಯವಾದಗಳು ಪ್ಲೀಸ್ ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್